ताज्या बातम्यांसाठी महानकरीला सबस्क्राइब करा आणि बेल आयकॉनला क्लिक करा. केरूर येथील मलकारी व अरण्य सिद्धेश्वर देवाची यात्रा उत्साहात. खारी खोबरे व भंडाऱ्याची उधळण, लाखो भाविकांची उपस्थिती. खारी खोबरे व भंडाऱ्याच्या उधळणीने चांगबलच्या गजरात लाखो भाविकांच्या उपस्थितीत केरूर येथील मलकारी सिद्धेश्वर व अरण्य सिद्धेश्वर देवाची यात्रा उत्साह संपन्न झाली. यात्रेनिमित्त विविध धार्मिक कार्यक्रमाचं आयोजन करण्यात आलं होतं. बुधवारी दिनांक 13 रोजी पालखी मांग गल्लीहून चम्माळी गद्दीगेच्या घरात आणण्यात आली. गुरुवार दिनांक 14 रोजी दुपारी 12 वाजता पालखी मिरवणुकीसह गद्दीगेच्या घरापासून बनास आणण्यात आली. यावेळी कर बांधण्यात आला व यात्रेस सुरुवात करण्यात आली. शनिवारी दुपारी महाप्रसादाचं आयोजन करण्यात आलं होतं. याचा असंख्य भाविकांनी लाभ घेतला. भाविकांनी दंडवत घालून परंपरेचे पालन केले. रविवार दिनांक 17 रोजी महानैवेद्य पार पडला. सोमवार दिनांक 18 रोजी सकाळी 8 वाजता देवीची पालखी पारंपरिक वाद्यांच्या गजरात मंदिर परिसरात आणण्यात आली. पुजाऱ्यांकडून स्नान करून वस्त्र अलंकार करण्यात आला. मंदिरात विविध धार्मिक कार्यक्रम पार पडले. पुजाऱ्यांकडून भाकणूक करण्यात आली. दुपारी अभिषेक पार पडला. पालखी बनातील मंदिरात गेल्यानंतर यात्रेची उत्साह सांगता करण्यात आली. ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ಕೆರೂರು ಗ್ರಾಮದ ಮಲಕಾರಿ ಸಿದ್ದೇಶ್ವರ ಅರಣ್ಯ ಸಿದ್ದೇಶ್ವರ ಜಾತ್ರೆಯು ಇವತ್ತು ನಿವಾಳಿಕೆ ಕಾರ್ಯಕ್ರಮದೊಂದಿಗೆ ಸಂಪನ್ನಗೊಂಡಿತು. ಪ್ರತಿ ವರ್ಷ ಜಾತ್ರೆಯ ಮೊದಲ ದಿವಸ ಚಮ್ಮಾಳಿಗೆ ಕಾರ್ಯಕ್ರಮ ಇರುತ್ತದೆ. ತದನಂತರದ ದಿವಸ ಪಲ್ಲಕ್ಕಿಯು ಗದ್ದಿಗೆ ಮಣದಿಂದ ಬಣ್ಣಕ್ಕೆ ಬರುತ್ತದೆ ಹಾಗೂ ವಿವಿಧ ಷರತ್ತುಗಳು ಎರಡು ದಿವಸ ಇರ್ತವೆ. ಅದೇ ರೀತಿಯಾಗಿ ರವಿವಾರ ದಿವಸ ನಿನ್ನೆ ಮಹಾನೈವೇದ್ಯ ಕಾರ್ಯಕ್ರಮ ಇತ್ತು ಹಾಗೂ ಇವತ್ತು ನಿವಾಳಿಕೆ ಕಾರ್ಯಕ್ರಮ ಆಗಿದೆ. ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ಹಾಗೂ ಮಹಾರಾಷ್ಟ್ರದಿಂದ ಲಕ್ಷಾಂತರ ಜನ ಭಕ್ತರು ಈ 5 ದಿನಗಳ ಕಾಲ ಇಲ್ಲಿ ಬಂದು ದೇವರ ದರ್ಶನ ಪಡೆದಿದ್ದಾರೆ. ಹಾಗೂ ಜಾತ್ರೆ ಈ ವರ್ಷ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ವ್ಯಾಪಾರಸ್ಥರಿರ್ಬೋದು ಭಕ್ತಾದಿಗಳಿರ್ಬೋದು ಪ್ರತಿ ವರ್ಷಕ್ಕಿಂತ ಈ ಸಲ ಹೆಚ್ಚಿನ ಸಂಖ್ಯೆಯಲ್ಲಿ ಜನಸಂಖ್ಯೆ ಇದ್ದರೂ ಕೂಡ ಅತ್ಯಂತ ಶಾಂತ ರೀತಿಯಿಂದ ಹಾಗೂ ವ್ಯವಸ್ಥಿತವಾಗಿ ಜಾತ್ರೆ ನಡೆಯಲಿದೆ. ಅದಕ್ಕೆ ಯಾತ್ರಾ ಕಮಿಟಿಯವರು ದೇವಸ್ಥಾನ ಕಮಿಟಿ ಅವರು ಹಾಗೂ ಎಲ್ಲ ಆಳು ಮಕ್ಕಳು ಕೂಡ ಸಹಕಾರ ನೀಡಿದ್ದಾರೆ. ಅಂದ್ರೆ ಎಲ್ಲರೂ ತಮ್ಮ ತಾವು ಸ್ವತಃವೂ ತಂದು ಹರಿಸ್ತಾರೋ ಆಗ ನಿಗದಿ ಹೇಳಕ್ ಬರಲ್ಲ. ಒಂದು 20-30 ಟನ್ಗಿಂತ ಹೆಚ್ಚಿಗೆ ಹರಿಬಹುದು ಅಂತ ಒಂದು ಅಂದಾಜು ಐತಿ. ಭಕ್ತರು ತಮ್ಮ ಮನೆಯಿಂದ ಕೂಡ ಬಂಡರ್ ತರೋದ್ರಿಂದ ನಿರ್ದಿಷ್ಟವಾಗಿ ಈ ಸಲದ ನುಡಿಗಳಲ್ಲಿ ಮಳೆಯ ಬಗ್ಗೆ ಒಂದು ಆಶಾದಾಯಕ ಮತ್ತು ಎಲ್ಲ ಮಳೆ ಎಲ್ಲ ನಕ್ಷತ್ರಗಳು ಅತ್ಯುತ್ತಮವಾಗಿ ಒಂದು ಮಳೆಯನ್ನು ಸುರಿಸಲಿವೆ ಅಂತ ದೇವಾಣಿ ಆಗಿದೆ. ಮತ್ತು ಎಲ್ಲ ರೀತಿಯಿಂದ ಕೂಡ ಸುಕಾಲ ಇದೆ ಅಂತ ದೇವಾಣಿ. ರವಿ ಪಾಟೀಲ್.